ಹುಬ್ಬಳ್ಳಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನೇಹಾ ಮನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ನೀಡುವಂಥ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಈಗ ಧಾರವಾಡ ಮತ್ತು ಹಾವೇರಿ ಕ್ಷೇತ್ರಗಳಿಗೆ ಹೋಗ್ತಾರೆ ಇವತ್ತು ನೇಹಾ ಮನೆಗೆ ಬಹುಶಃ ನಮಗನಿಸ್ತಾ ಇದೆ ಇವತ್ತು ಭೇಟಿ ಕೊಟ್ಟು ಬರ್ತಾರೆ ಅಂತ ಯಾಕೆಂದರೆ ಬಹಳ ನೇಹಾ ಅವ್ರ ತಂದೆ ಕೂಡ ಸ್ವಲ್ಪ ಬೇಸರಗೊಂಡಿದ್ದರು ಆಮೇಲೆ ಮತ್ತೆ ಮನಸಿ ಐಡಿ ವಹಿಸೋದಕ್ಕೆ ಸ್ವಲ್ಪ ಸಮಾಧಾನ ಆದರು ಅದರ ಹೋಗಿ ಸಮಾಧಾನ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಮುಖ್ಯಮಂತ್ರಿಗಳು ಇವತ್ತು ಹುಬ್ಬಳ್ಳಿ ಧಾರವಾಡ ಹೋಗ್ತಾ ಇದ್ದಾರೆ ನೇಹಾ ಮನೆಗೂ ಕೂಡ ಸಿದ್ದರಾಮಯ್ಯನವರು ಭೇಟಿ ಕೊಡಲಿದ್ದಾರೆ ಈ ಬಿ ಜೆ ಏನು ಮಾಡಿಕೊಂಡಿದ್ದಾರೆ ನೇಹಾ ಹತ್ಯೆಯನ್ನು ಅಸ್ತ್ರ ಮಾಡಿಕೊಂಡಿದ್ದಾರೆ ಸಹಜವಾಗಿ ಅದು ಧರ್ಮದಾಯವನ್ನು ಪಡೆದುಕೊಂಡಿದೆ ಘಟಾನುಘಟಿ ನಾಯಕರು ಕೂಡ ರಾಷ್ಟ್ರೀಯ ಅಧ್ಯಕ್ಷರಾದಿಯಾಗಿ ರಾಜ್ಯಾಧ್ಯಕ್ಷರಾದಿಯಾಗಿ ಬಿ ಜೆ ಪಿಯ ನಾಯಕರು ಘಟಾನುಘಟಿ ನಾಯಕರು ಬರ್ತಾ ಇದ್ದಾರೆ ನೇಹಾ ಮನೆಗೆ ಅದು ಒಂದು ಮಾನವೀಯತೆ ದೃಷ್ಟಿ ಮೇಲೆ ಆಮೇಲೆ ಅಲ್ಲಿ ಸಹಜವಾಗಿಯೇ ಜಾತಿ ಅನ್ನುವಂಥದ್ದು ಬಂದೇ ಬರುತ್ತೆ ಈಗ ಆರಂಭದಲ್ಲೇನಾಯಿತು ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ವೈಯಕ್ತಿಕ ಕಾರಣ ಅನ್ನುವಂಥ ಹೇಳಿಕೆಯಿಂದಾಗಿ ನೇಹಾ ಅವ್ರ ತಂದೆ ಬೇಸರಗೊಂಡಿದ್ದರು ಅದಾದ ಮೇಲೆ ಮೊನ್ನೆ ಹೆಚ್ ಕೆ ಪಾಟೀಲ್ ಹೋದರು ಆಗ ಅವ್ರ ಮುಂದೆ ಫೋನ್ ಮಾಡಿಕೊಟ್ರು ಸಿದ್ದರಾಮಯ್ಯನವ್ರಿಗೆ ಥ್ಯಾಂಕ್ಸ್ ಹೇಳಿದರು ಐ ಡಿ ವಹಿಸಿದ್ದಕ್ಕೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ತಿದೆ ಸರ್ ಅಂಥೇಳಿ ಅವರೇ ಸ್ವಲ್ಪ ಸಮಾಧಾನ ಪಟ್ಕೊಂಡ್ರು ಮುಖ್ಯಮಂತ್ರಿಗಳು ಯಾಕೆ ಹೋಗಲಿಲ್ಲ ನೇಹಾ ಅವರ ಮನೆಗೆ ಬಿ ಜೆ ಪಿಯವ್ರು ಹೋಗ್ತಾ ಅಲ್ವಾ ಅದರಲ್ಲೂ ಅಡ್ಡಾಂಥವರೇ ಬಂದರು ಅವ್ರದೇ ಪಕ್ಷದ ಮುಖ್ಯಮಂತ್ರಿಗಳು ಈಗ ನಿರಂಜನ್ ಹಿರೇಮಠ ಕಾಂಗ್ರೆಸ್ ಕಾರ್ಪೊರೇಟರ್ ಅಷ್ಟು ಸಮಯ ಇರಲಿಲ್ವಾ ಮುಖ್ಯಮಂತ್ರಿಗಳಿಗೆ ಅಂತ ಅವರು ಟೀಕೆ ಮಾಡೋಕ್ಕೆ ಶುರು ಮಾಡಿದರು ಸಿದ್ದರಾಮಯ್ಯನವರು ಇಲ್ಲಿ ದಕ್ಷಿಣ ಭಾಗದಲ್ಲಿ ಪ್ರಚಾರ ಇದ್ದಿದ್ದರಿಂದಾಗಿ ಸ್ವಲ್ಪ ಬ್ಯುಸಿ ಇದ್ದರು ನಾನಿಲ್ಲ ಖಂಡಿತ ಹೋಗ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳ್ಕೊಂಡು ಬರ್ತಾಯಿದ್ದರು ಹಾಗಾಗಿ ಇವತ್ತು ಸಮಯ ಕೂಡಿ ಬರ್ತಾಯಿದೆ ಹುಬ್ಬಳ್ಳಿ ಧಾರವಾಡ ಮತ್ತು ಹಾವೇರಿ ಆ ಭಾಗಕ್ಕೆ ಮುಖ್ಯಮಂತ್ರಿಗಳು ತೆರಳುತ್ತಾರೆ ನೇಹಾ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಲಿದ್ದಾರೆ ಯಾಕೆಂದರೆ ಈಗ ಅವರು ಕೊಟ್ಟಿರುವಂಥ ಹೇಳಿಕೆಗಳು ಅವತ್ತು ಕೂಡ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು ಬಟ್ ಈಗ ಇದೇ ಒಂದು ಹತ್ಯೆ ಪ್ರಕರಣ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ ಇದು ತನಿಖೆ ದಿಕ್ಕು ತಪ್ತಾ ಇದೆ ನಿಷ್ಪಕ್ಷಪಾತವಾಗಿ ನಡೀತಾ ಇಲ್ಲ ಅವರು ತಂದೆಯೇ ಆರೋಪ ಮಾಡಿದ್ದು ಆರಂಭದಲ್ಲಿ ಆದರೆ ಈಗ ಸರ್ಕಾರ ಅದನ್ನು ಸಿ ಐ ಡಿ ಘೋಷಿಸಿದೆ ಬಹಳ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದೆ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ ಬಟ್ ಈಗ ನೇಹ ಕುಟುಂಬಸ್ಥರು ಕೂಡ ಮುಖ್ಯಮಂತ್ರಿಗಳ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ ಯಾಕೆಂದರೆ ಆ ಸಾಂತ್ವನ ಬೇಕಾಗಿತ್ತು ಅವರದೇ ಪಕ್ಷದ ಕಾರ್ಪೊರೇಟರ್ ಮಗಳ ಹತ್ಯೆ ಬರ ಬಹಳ ಭೀಕರವಾಗಿದೆ ಅದರಲ್ಲೂ ಬೇರೆ ಬೇರೆ ಪಕ್ಷಗಳ ನಾಯಕರು ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಕೂಡ ಬಿ ಜೆ ಪಿಯವರು ಅಸ್ತ್ರ ಮಾಡಿಕೊಂಡ್ರು ನೋಡಪ್ಪ ಅವ್ರದೇ ಪಕ್ಷದ ಮುಖ್ಯಮಂತ್ರಿ ಇದ್ದಾರೆ ಅವರು ಸೌಜನ್ಯಕ್ಕೂ ಬಂದಿಲ್ಲ ಅಂಥೇಳಿ ಹೇಳ್ತಾ ಇದ್ರು ಈಗ ಅದಕ್ಕೆ ಉತ್ತರ ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಈಗ ಮುಖ್ಯಮಂತ್ರಿಗಳು ಅವ್ರದೇ ಪಕ್ಷದವರು ಬರ್ತಾ ಇಲ್ಲ ಅವರಿಗೆ ಸಾಂತ್ವನ ಹೇಳ್ತಾ ಇಲ್ಲ ಅನ್ನುವಂಥ ಒಂದು ಟೀಕೆ ಆಮೇಲೆ ಬಿ ಜೆ ಪಿಯರು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನಗಳು ಇದೆಲ್ಲದಕ್ಕೂ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಡ್ತಾರ ಎಷ್ಟೊತ್ತಿಗೆ ಭೇಟಿ ಕೊಡ್ಬೋದು ಪ್ರಭು ನೇಹ ಹತ್ಯೆ ಪ್ರಕರಣ ಏನಿದೆ ಇಡೀ ದೇಶವೂ ಇಲ್ಲ ಅಂತಂದ್ರೆ ಮಮ್ಮಲ ಮರಗಿದೆ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಕಂಬನಿ ನೇಹಾಳ ಆತ್ಮಹತ್ಯೆಗೆ ಶಾಂತಿ ಸಿಗಲಿ ಅಂತೇಳಿ ಕಂಬನಿ ಮಾಡಿದ್ದಾರೆ ಮತ್ತು ಅವಳ ಆತ್ಮಹತ್ಯೆಗಾಗಿ ಅವಳ ಏನು ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸಾಕಷ್ಟು ಹೋರಾಟಗಳು ನಡೆದಿವೆ ಇದರ ನಡುವೆ ಇಲ್ಲಿ ಅಂತಂದ್ರೆ ಯಾರೋ ಮನೆ ಸುಟ್ಟರೆ ಆ ಸುಡುವ ಮನೆಯಲ್ಲಿ ತೆನೆ ಸುಟ್ಕೊಂಡವರು ಬಹಳ ಜನ ಏನು ಗಾದೆ ಮಾತೇನಿದೆ ಈ ಸಂಪಟಕ್ಕೆ ಸಾಕಷ್ಟು ಜನ ಈ ಒಂದು ವಿಷಯವನ್ನ ನೇಹಾಳ ಹತ್ಯೆ ಪ್ರಕರಣವನ್ನ ಇಲ್ಲಿ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳಿ ಿದ್ದಾರೆ ಅಂತ ಹೇಳಿ ಸ್ವತಃ ಇಲ್ಲಿ ಅಂತಂದ್ರೆ ಸ್ವಾಮೀಜಿಗಳು ಆರೋಪವನ್ನ ಮಾಡಿದ್ರು ಇದು ನಾವು ಗೊತ್ತಿಲ್ಲ ಸ್ವಾಮೀಜಿಗಳೇ ಗಂಭೀರ ಆರೋಪವನ್ನ ಮಾಡಿದ್ರು ಅದೇ ಒಂದು ಕಾರಣಕ್ಕೆ ಇವತ್ತು ಅಂದ್ರೆ ಅವರು ಈ ವಿಷಯವನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ತಿದ್ದಾರೆ ಅಂತೇಳಿ ಮಾತುಗಳು ಈಗಾಗಲೇ ಅಂತಾರೆ ಕೇಳಿ ಬಂತ ಇದ್ದು ಸ್ವತಃ ಕಾಂಗ್ರೆಸ್ನವರೇ ಈ ಸಂದರ್ಭಕ್ಕೆ ಮಾತನಾಡಿದ್ರು ಇದಕ್ಕೆಲ್ಲವೂ ಸಹಿತ ಏನು ವಾಪುಗಳಿದ್ದಾವೆ ಏನು ರಾಜಕೀಯ ಈಗಾಗಲೇ ಬಿಜೆಪಿ ರಾಜಕೀಯಕ್ಕಾಗಿ ಆ ಹತ್ಯೆ ಪ್ರಕರಣವನ್ನ ಬಳಸಿಕೊಳ್ತಾರೆ ಇದಕ್ಕೆಲ್ಲವೂ ಸ್ಟಾಪ್ ಇಡಬೇಕಾಗಿದೆ ಇದೇ ಒಂದು ಕಾರಣಕ್ಕೆ ಅಂತಂದ್ರೆ ಯಾರು ಮಾತನಾಡ್ತಾ ಇದ್ರೆ ಅವರು ಬಾಯಿ ಮುಚ್ಚಕೊಳ್ ಮುಚ್ಚಿಸ್ಬೇಕಾಗಿದೆ ಅದೇ ಒಂದು ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇಹಾ ಕುಟುಂಬಕ್ಕೆ ಇಲ್ಲಿ ಅಂತಾರೆ ಆ ನೇಹಾ ಮನೆಗೆ ಭೇಟಿ ಕೊಡ್ತಾರೆ ಹುಬ್ಬಳ್ಳಿ ಬಿಜ್ನಾಳದಲ್ಲಿರುವಂತಹ ನೇಹ ಕುಟುಂಬಕ್ಕೆ ಭೇಟಿ ನೀಡಿ ಕೈ ಕಾರ್ಪೋರೇಟರ್ ಆದಂತಹ ನಿರಂಜನ್ ಹಿರೇಮತ್ ಮತ್ತು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಭು ಥ್ಯಾಂಕ್ ಯು ಮಾಹಿತಿಗಾಗಿ